ನಿನ್ನೆ ವರುಣ ಆರ್ಭಟಿಸಿದ್ದು ಬಸವೇಶ್ವರ ನಗರದಲ್ಲಿ ಅನೇಕ ಭಾಗದಲ್ಲಿ ಮರಗಳು ಉರುಳಿ ಬಿದ್ದಿದೆ. ರಾಜಾಜಿನಗರ ಬಸವೇಶ್ವರ ನಗರದಲ್ಲಿ ಅನೇಕ ಕಡೆ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಈ ಸಮಸ್ಯೆಯನ್ನು ಪರಿಶೀಲನೆ ಮಾಡಲಿಕ್ಕೆ ಖುದ್ದು ರಾಜಾಜಿನಗರ ಕ್ಷೇತ್ರದ ಶಾಸಕ ಆಗಿರುವಂತಹ ಸುರೇಶ್ ಕುಮಾರ್ ಅವರು ಸೈಕಲ್ ರೌಂಡ್ಸ್ ಅನ್ನ ಹಾಕ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ಜೊತೆಗೆ ಖುದ್ದು ಸುರೇಶ್ ಕುಮಾರ್ ಅವರು ಇರುವಂತದ್ದು, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನೀವು ಕೂಡ ಸೈಕಲ್ ನಲ್ಲೇ ಅನೇಕ ಭಾಗಗಳನ್ನ ಪರಿಶೀಲನೆ ಮಾಡಿದ್ರಿ, ಯಾವ್ಯಾವ ಭಾಗದಲ್ಲಿ ಮೇಜರ್ ಸಮಸ್ಯೆಗಳಾಗಿದೆ ಸರ್? ವಿಶೇಷವಾಗಿ ನಮ್ಗೆ ಕಾಮಾಕ್ಷಿ ಪಾಳ್ಯ ಮತ್ತೆ ಬಸವೇಶ್ವರ ನಗರ, ಶಿವನಗರ, ಆಮೇಲೆ ನಮ್ಮ ರಾಮ ಮಂದಿರ, ಈ ಭಾಗಗಳಲ್ಲಿ ತುಂಬಾ ಆಗಿದೆ. ಬಸವೇಶ್ವರ ನಗರ ಮತ್ತೆ ಕಾಮಾಕ್ಷಿ ಪಾಳ್ಯದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಮರಗಳು ಬಿದ್ದಿವೆ. ಒಂದು 14-15 ವಿದ್ಯುತ್ ಕಂಬಗಳ ಮೇಲೆ ಮರ ಬಿದ್ದು ಅದು ಪೂರ್ಣ ಹಾಳಾಗಿದೆ. ಇಲ್ಲಿ ಎರಡು ಸಮಸ್ಯೆ ಆಗ್ತಾ ಇದೆ. ಒಂದು, ಮರಗಳು ಬಿದ್ದಿರೋದು ಅಪ್ರೂಟ್ ಆಗ್ಬಿಟ್ಟಿದೆ, ಬುಡ ಸಮೇತ ಬಿದ್ದು ಮನೆಗಳಿಂದ ಆಚೆನೂ ಬರಕ್ಕಾಗ್ತಾ ಇಲ್ಲ. ಸೊ ಮೊದಲು ಅರ್ಥ ಕಡೆ ಗಮನ ಕೊಡ್ತಾ ಇದೀವಿ. ಆಮೇಲೆ ಎಲೆಕ್ಟ್ರಿಕ್ ಕಂಬನ ತೆಗೆದು ಫಸ್ಟ್ ವಿದ್ಯುಚ್ಛಕ್ತಿ ಒಂದು ಸರಬರಾಜನ ಮತ್ತೆ ರೆಸ್ಟೋರ್ ಮಾಡೋ ಕಡೆ ಗಮನ ಕೊಡ್ತಾ ಇದೀವಿ. ಮತ್ತೆ ಇನ್ನು ಬ್ರಾಂಚಸ್ ಗಿಂಚಸ್ ಎಲ್ಲ ತೆಗಿಬೇಕು. ಒಂದು, ನಿನ್ನೆ ಬಂದ ಮಳೆ, ಎಷ್ಟು ಮಳೆ ಬಂದಿದೆ ಅಂತ ಅಂದ್ರೆ ಮೆಟ್ರೋ ಲೈನ್ ಮೇಲೇನು ಕೂಡ ಮರ ಬೀಳುವಂತ ಒಂದು ಪರಿಸ್ಥಿತಿ ಬಂದಿದೆ. ಎರಡನೇದು, ನಾವು ಹೇಳ್ತಾನೆ ಬರ್ತಾ ಇದ್ವು, ನಾವು ಎಲ್ಲೆಲ್ಲಿ ಅಪಾಯಕಾರಿ ಒಂದು ಸ್ಥಿತಿಲಿದೆ ಮರಗಳನ್ನ ಸರ್ವೆ ಮಾಡಿ ಫಸ್ಟ್ ತೆಗೆದ್ಬಿಡಿ ನೀವು ಅಂತ. ಅದ್ರ ಕಡೆ ಹೆಚ್ಚು ಸ್ವಲ್ಪ ಗಮನ ಕೊಟ್ಟಿದ್ದೀರಿ BBMP ಕಡೆಯಿಂದ, ಈ ಅನಾಹುತ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಇವತ್ತು ಕೂಡ ನಾನು ಹೇಳ್ತೀನಿ, ಹೆಚ್ಚು ಜನನ ಇದರಲ್ಲಿ ಇನ್ವಾಲ್ವ್ ಆಗಿ ತಕ್ಷಣ ಈ ಮರಗಳು ಬಿದ್ದಿರೋದನ್ನ, ಮನೆಗಳಿಗೆ ಹಾನಿಯಾಗಿರ್ತಾರ, ಹಾಗೆ ಆ ರೀತಿಯಲ್ಲಿ ಬಿದ್ದಿರೋದ, ವಾಹನಗಳು ಬಿದ್ದಿರೋದನ್ನ ಫಸ್ಟ್ ತೆಗಿಬೇಕು. ಅದಕ್ಕೆ ನಮ್ಮ ಎಲ್ಲ ಇಂಜಿನಿಯರ್ಸ್ ಕೂಡ ಬರಕ್ ಹೇಳಿದ್ದೀನಿ, ಅವ್ರ ಜೊತೆ ಸೇರ್ಕೊಂಡು ನಾವು ಮಾಡ್ತೀವಿ. ಸರ್, ನೀವು ಅಂದ್ರೆ ಶಾಸಕರು ಅವೈಲೇಬಲ್ ಇದ್ದೀರಾ, ಜನಕ್ಕೆ ಏನೋ ಸಿಗ್ತಾ ಇದ್ದೀರಾ, ಆದ್ರೆ ಅಧಿಕಾರಿಗಳು ಸಿಬ್ಬಂದಿಗಳು ನಾಟ್ ರೀಚಬಲ್ ಆಗಿದ್ದಾರೆ, ಯಾವ ಏರಿಯಾದಲ್ಲೂ ಕೂಡ ಇನ್ನೂ ಬಂದಿರೋ ತರ ಕಾಣಿಸ್ತಾ ಇಲ್ಲ. ಕೆಲವರಿಗೆ ಸೋಮವಾರ 9 ಗಂಟೆವರೆಗೂ ರಾವ್ ಕಾಲ ಇರ್ತದೆ, ಆಮೇಲೆ ಓಡ್ಬೋದು ಅಂತ ಕಾಣುತ್ತೆ. ನಾ ಇಂಥ ಕಡೆ ಇಂಥ ಎಲ್ಲ ರಾವ್ ಕಾಲ, 8 ಗಂಟೆ ಕಾಲ, ಗುಳಿ ಕಾಲ ನೋಡೋಕ್ಕಾಗೋದಿಲ್ಲ. ಅವರೆಲ್ಲರಿಗೂ ಫೋನ್ ಮಾಡಿ ತಕ್ಷಣ ಏರಿಯಾದಲ್ಲಿ ಬರಬೇಕು ಅಂತ ಹೇಳಿದೀನಿ. ನಮ್ಮ ಕಮಿಷನರು ಕೂಡ ಇಡೀ ಬೆಂಗಳೂರಿಗೆ ಒಂದು ಮೆಸೇಜ್ ಕೊಟ್ಟು ಎಲ್ಲ ಇಂಜಿನಿಯರ್ಸು, ಎಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಸು, ಎಲ್ಲ ನಮ್ಮ ಮಾರ್ಷಲ್ಗಳು ಬೀದಿಲಿರಂಗೆ ಒಂದು ಡೈರೆಕ್ಷನ್ ಕೊಡಬೇಕು ಅಂತ ನಾನು ಕೇಳ್ತೇನೆ. ಪ್ರತಿ ಸಲ BBMP ಅವರು ಹೇಳ್ತಾರೆ ನಾವು ಮಾನ್ಸೂನ್ ಗೆ ರೆಡಿ ಇದೀವಿ ಅಂತ. ಸೊ ಮಾನ್ಸೂನ್ ಇದೇನಾ ಸರ್ ರೆಡಿ ಇರೋದು? ಇನ್ನ ರೆಡಿ ಇಲ್ಲದೆ ಇರೋ ಏನೇನಾಗ್ತಾಯ್ತು ಅಂತ ನನಗೆ, ರೆಡಿ ಇದೇನೆ ಅಂತ ಹೇಳ್ಬಿಟ್ಟು ಇಷ್ಟ ಅನಾಹುತ ಆದ್ರೆ ಇದು ರೆಡಿ ಆಗಿಲ್ದೇ ಇರೋ ಏನಾಗ್ತಾಯ್ತು ಅಂತ. ಇವಾಗಲೂ ಕೂಡ ಯಾವ್ದು ಅಪಾಯ ಒಂದು ಸರ್ವೆ ಮಾಡ್ಬೇಕು, ಆಯಾ ವಾರ್ಡ್ಗಳಲ್ಲಿ ಸರ್ವೆ ಮಾಡಿ ನಾವಾಗಲೇ ಲಿಸ್ಟ್ ಕೊಟ್ಟಿದೀವಿ. ಆ ಮರಗಳ ಕಡೆ ಫಸ್ಟ್ ಗಮನ ಕೊಟ್ಟು ಮಾಡಬೇಕು. ಮತ್ತೆ ವಿಶೇಷವಾಗಿ ಒಂದೆರಡು ಕಡೆ ಬಿಟ್ರೆ ಮನೆಗಳಿಗೆ ನೀರು ನುಗ್ಗಿರೋದು ಇವೆಲ್ಲ ಕಡಿಮೆ ಆಗಿದೆ. ನಾನು ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ, ಮನೆಗೆ ನೀರು ನುಗ್ಗಿರೋ ಕಡೆಗೆ ಕಾರ್ ರೋಡಲ್ಲಿ ಇಡೀ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿದೆ, ಅದೇನೋ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಇಂದ ಆಗಿದ್ದು ಅಂತ ಹೇಳ್ತಾರೆ. ಸೊ ಇವತ್ತು ಫಸ್ಟ್ ತುಂಬಾ ಜಾಸ್ತಿ ಆಗಿರೋ ಹಾನಿ ಅಂತಂದ್ರೆ ಮರಗಳಿಂದ ಬಿದ್ದ ಹಾನಿ. ಇದಿಷ್ಟು ಶಾಸಕ ಸುರೇಶ್ ಕುಮಾರ್ ಅವರು ನ್ಯೂಸ್ ಫಸ್ಟ್ ಜೊತೆಗೆ ಹಂಚಿಕೊಂಡಿರುವಂತಹ ಮಾಹಿತಿ. ಅಂದ್ರೆ ಎಲ್ಲ ಸಿಬ್ಬಂದಿಗೂ ಅಧಿಕಾರಿಗಳಿಗೂ ಸದ್ಯ ಸೂಚನೆ ಕೊಟ್ಟಿದ್ದೇನೆ, ಸ್ಥಳಕ್ಕೆ ಬಂದು ಈಗ ಜನರ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂತ ಸೂಚಿಸಿದ್ದೇನೆ ಅನ್ನುವಂತಹ ಮಾಹಿತಿಯನ್ನ ನ್ಯೂಸ್ ಫಸ್ಟ್ ಜೊತೆಗೆ ಖುದ್ದು ಶಾಸಕ ಸುರೇಶ್ ಕುಮಾರ್ ಹಂಚಿಕೊಂಡಿರುವಂತದ್ದು. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.